ನಿತ್ಯದ ಊಟಕ್ಕೆ ರುಚಿಯಾಗಿರುವಂತಹ ಹುಳಿಯೊಂದಿಗೆ ನಾನಿವತ್ತು ಬಂದಿದ್ದೇನೆ ನಾನು ಮಾಡ್ತಾ ಇರೋದು ಹೀರೆಕಾಯಿಯ ಹುಳ್ತವೆ ಹೈಫ್ರಿಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರುಚಿಯಾದ ಮಸಾಲೆಯನ್ನು ಹುರಿದು ಹೀರೆಕಾಯಿ ಹುಳ್ತವೆ ಮಾಡೋಣ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ನಾಲ್ಕು ಹೀರೆಕಾಯಿ ತಗೊಂಡಿದ್ದೇನೆ ಸಿಪ್ಪೆಯನ್ನು ತೆಳುವಾಗಿ ಹೆಚ್ಚಿಕೊಂಡಿದ್ದೀನಿ ನಂತರ ಹುಳಿಗೆ ಬೇಕಾದಷ್ಟು ದೊಡ್ಡ ದೊಡ್ಡ ಹೋಳನ್ನಾಗಿ ನಾನು ಮಾಡ್ಕೋತಾ ಇದ್ದೇನೆ ಹೀರೆಕಾಯಿನ ತುಂಬ ಸಣ್ಣ ಹೋಳು ಮಾಡ್ಕೊಳ್ಬೇಡಿ ಬೇಗ ಬೆಂದು ಹೋಗುತ್ತೆ ಮತ್ತು ಕರ್ಗೆ ಹೋಗುತ್ತೆ ನಮಗೆ ಸಿಗೋದಿಲ್ಲ ಹುಳಿಯಲ್ಲಿ ತಿನ್ನುವಾಗ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಹೋಳನ್ನಾಗೆ ಮಾಡ್ಕೋಬೇಕಾಗತ್ತೆ ಪೂರ್ತಿಯಾಗಿ ಹೀರೆಕಾಯಿನ ಈ ರೀತಿ ಹೋಲ್ ಮಾಡಿಕೊಂಡು ಅದನ್ನು ಪಾತ್ರೆಯಲ್ಲೇ ಹಾಕಿ ಅದು ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಲಿಕ್ಕೆ ಇದ್ದೇನೆ ಅರ್ಧ ಚಮಚ ಅರಿಶಿಣವನ್ನು ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹೋಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ಳೋಣ ಹೀರೆಕಾಯಿನ ಕುಕ್ಕರ್ನಲ್ಲೆಲ್ಲ ಬೇಯಿಸುವಂಥ ಅಗತ್ಯ ಇಲ್ಲ ಈ ರೀತಿ ಓಪನ್ ಪ್ಯಾನಲ್ಲೇ ಬೇಯಿಸಬೇಕು ಕುಕ್ಕರ್ನಲ್ಲಿ ಬೇಯಿಸಿಬಿಟ್ರೆ ತುಂಬ ಬೆಂದುಬಿಡತ್ತೆ ಒಂದು ಎರಡು ಚಮಚದಷ್ಟು ಹುಣಸೆಹಣ್ಣಿನ ರಸವನ್ನು ಹಿಂಡಿ ದಪ್ಪವಾಗಿರುವಂತಹ ಹುಣಸೆಹಣ್ಣಿನ ರಸವನ್ನು ಇದ್ದೇನೆ ಇಲ್ಲಿ ಒಂದು ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ಪಿನಷ್ಟು ಬೇಳೆ ಇಲ್ಲೊಂದು ನಾಲ್ಕೈದು ಆಗುವಷ್ಟು ರೆಸಿಪಿಯನ್ನು ನಾನು ಮಾಡ್ತಾ ಇದ್ದೇನೆ ಬೇಳೆಯನ್ನು ಹಾಕಿ ಎರಡು ಸಲ ಚೆನ್ನಾಗಿ ತೊಳೆದು ಎರಡು ಕಪ್ಪಿನಷ್ಟು ನೀರನ್ನು ಹಾಕಿ ಅರ್ಧ ಚಮಚ ಅರಿಶಿಣ ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಕುಕ್ಕರ್ನಲ್ಲಿ ಬೇಳೆಯನ್ನು ಬೇಯಿಸ್ಕೊಳ್ತೀನಿ ಈಗ ಮಸಾಲೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕ ಮೊದಲಿಗೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದೇ ಚಮಚದಲ್ಲಿ ಹಾಕ್ತಾಯಿದ್ದೀನಿ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇರುತ್ತೆ ಗೊತ್ತಾಗುತ್ತೆ ಕಾಲು ಚಮಚದಷ್ಟು ಮೆಂತ್ಯ ಮುಕ್ಕಾಲು ಚಮಚ ಅಥವಾ ಒಂದು ಚಮಚದಷ್ಟು ಜೀರಿಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳೋಣ ನಂತರ ಎರಡು ಪೀಸಿನಷ್ಟು ಚಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಸಣ್ಣದಾಗಿ ತುಂಡಿ ಮಾಡಿ ಇದ್ದೀನಿ ನಾನು ನಂತರ ನಾಲ್ಕು ಬ್ಯಾಡಿಗೆ ಮೆಣಸನ್ನು ಹಾಕಿಬಿಟ್ಟು ಮಸಾಲೆಯನ್ನು ಹುರ್ಕೋತಾ ಇದ್ದೀನಿ ಇಲ್ಲಿ ನಾವು ಈ ರೀತಿ ಹುರಿದು ಮಸಾಲೆಯನ್ನು ಮಾಡಿ ಹಾಕೋದ್ರಿಂದ ಹುಳಿತವೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಕನಸ್ಬೋದು ಇರೋ ಹುಳಿ ಪುಡಿಯನ್ನೇ ಹಾಕಿ ಮಾಡ್ಬೋದಲ್ಲ ಅಂತ ಸಾಮಾನ್ಯವಾಗಿ ನಿತ್ಯದ ಹುಳಿಗೆ ನಾವು ಚಕ್ಕೆ ಅದನ್ನೆಲ್ಲ ಹಾಕೋದಿಲ್ಲ ಹಾಗಾಗಿ ನಾನು ಈ ರೀತಿ ಹುರಿದು ಮಾಡ್ತಾ ಇರೋದು ಮುಕ್ಕಾಲು ಭಾಗ ಹುರಿದು ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಕಪ್ಪಿಟ್ಟು ಇನ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಮಸಾಲೆ ಒಟ್ಟಿಗೆ ಬಾಡಿಸ್ಕೊಳ್ತಾ ಇದ್ದೇನೆ ತೆಂಗಿನಕಾಯಿ ತುರಿ ಬದಲಾಗಿ ನೀವು ಕೊಬ್ಬರಿ ಬೇಕಿದ್ರೂ ಹಾಕ್ಕೋಬೋದು ಚೆನ್ನಾಗುತ್ತೆ ಯಾವುದನ್ನು ಕರಟಿಸ್ಕೊಳ್ಬೇಡಿ ಹದವಾಗಿ ಹುರಿದು ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೀನಿ ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಹೀರೆಕಾಯಿ ಹೂಳು ಸಹ ಹದವಾಗಿ ಬೆಂದಿದೆ ಹೀರೆಕಾಯಿಲ್ಲ ಒಂದು ಕುದಿಗೆಲ್ಲ ಚೆನ್ನಾಗಿ ಬೆಂದ್ಬಿಡತ್ತೆ ತುಂಬ ಮೆತ್ತ ಹೊತ್ತಗೆ ಬೇಯಿಸ್ಕೊಂಡ್ರೂ ಸಹ ಚೆನ್ನಾಗಿರೋದಿಲ್ಲ ಹದವಾಗಿ ಬೆಂದಿದೆ ಈಗ ಅದು ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಹೀರೆಕಾಯಿ ಉಳಿತವೆಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಯಾವ್ದು ಸಹ ಹಾಕೋದಿಲ್ಲ ಯಾವುದೇ ತರಕಾರಿಯಿಂದ ಸಹ ನೀವು ಇದನ್ನು ಮಾಡ್ಬೋದು ಆದರೆ ಹೀರೆಕಾಯಿ ಉಳಿತವೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ನಂತರ ನಾವು ಬೇಯಿಸಿಟ್ಟಂತಹ ಬೇಳೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪಿನಷ್ಟು ಬೇಯಿಸಿದಂತಹ ತೊಗರಿಬೇಳೆ ಬೇಳೆ ಹಾಕದೆ ಹಾಗೆ ಸಹ ಮಾಡ್ತಾರೆ ಅದು ಸ್ವಲ್ಪ ಬೇರೆ ವಿಧಾನ ಇಂಟ್ರೆಸ್ಟ್ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಖಂಡಿತ ಆ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಇದು ಚೆನ್ನಾಗಿ ಕುದೀಬೇಕು ತುಂಬ ಇರಬಾರ್ದು ಸ್ವಲ್ಪ ದಪ್ಪವಾಗಿ ಇರಬೇಕು ಇದು ನಂತರ ಒಂದು ಚಮಚದಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಒಂದು ಚಮಚದಷ್ಟು ಜೋನಿ ಬೆಲ್ಲ ಹಾಕ್ತಾಯಿದ್ದೇನೆ ಬೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ಬೋದು ಇವತ್ತು ನಾ ನಾನು ನಮ್ಮ ಮನೆಯಲ್ಲಿ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಇದು ಚೆನ್ನಾಗಿ ಕುದ್ದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡುವ ಒಗ್ಗರಣೆ ಸ್ವಲ್ಪ ವಿಶೇಷ ಇಲ್ಲಿ ನಾವು ಇದಕ್ಕೆ ಶೇಂಗಾ ಬೀಜ ಹಾಕ್ತೇವೆ ಒಗ್ಗರಣೆಯಲ್ಲಿ ಮಧ್ಯೆ ಮಧ್ಯೆ ಆ ಶೇಂಗಾ ಬೀಜ ಸಿಕ್ಕಿದ್ರೆ ಊಟ ಮಾಡುವಾಗ ತುಂಬ ರುಚಿ ಇರುತ್ತೆ ಒಂದು ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕಿ ಎಣ್ಣೆಗೆ ಸ್ವಲ್ಪ ಮುಕ್ಕಾಲು ಭಾಗ ಹುರಿದು ಆದಮೇಲೆ ಅರ್ಧ ಚಮಚ ಸಾಸಿವೆ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ಕೊಳ್ಳೋಣ ಮಸಾಲೆ ಹುರಿಯುವಾಗ ನಾವು ಇಂಗನ್ನು ಹಾಕಿಲ್ಲ ಹಾಗಾಗಿ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಹೀರೆಕಾಯಿ ಉಳ್ತವೆ ತಯಾರಾಯಿತು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ರುಚಿಯಾಗಿರುವಂತಹ ಹೀರೆಕಾಯಿ ಹುಳ್ತವೆ ತಯಾರಾಗಿದೆ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ